ಕುಮಾರಸ್ವಾಮಿ ಅಧಿಕಾರದಲ್ಲಿ ಇದ್ದಾಗ ಮಾತ್ರ ರೈತನ ಒಂದು ರಕ್ಷಣೆ ಮಾಡ್ತಾನೆ ಅಂತಕ್ಕಂಥದ್ದು ಒಂದು ಅಂಡರ್ ಕರೆಂಟ್ ಹೋಗ್ತಾ ಇದೆ. ಭಾಷಣ ಮಾಡೋದಕ್ಕೆ ಜನ ಕೂರ್ಬೇಕಲ್ಲ, 2 ಗಂಟೆ ರಾತ್ರಿಲಿ ದುಡ್ಡು ಕೊಟ್ಟರು ಜನ ಸೇರೋದಿಲ್ಲ ಸರ್. ನಾನು ಇವತ್ತು ಡೇವಿತ್ ಲೀಡರ್ ಕುಮಾರಸ್ವಾಮಿ ಅವ್ರ ಜೊತೆ ಇರ್ತೀವಿ, ನಾನು ಮತ್ತೆ ಯೋಗಿ. ಇಡೀ ದಿನ ಕರ್ನಾಟಕ ಟಿವಿ ಇವತ್ತು ಕುಮಾರಸ್ವಾಮಿ ಅವ್ರ ಜೊತೆ ಇರುತ್ತೆ. ಕುಮಾರಣ್ಣ ಜೊತೆಗೆ ಜನ ಇಬ್ರು ಮಾತಾಡ್ತೀವಿ. ಕುಮಾರಣ್ಣ ಮಾಡಿರೋ ಕೆಲಸ ಯಾವ ಮುಖ್ಯಮಂತ್ರಿ ಮಾಡಲಿಲ್ಲ. ಮುಖ್ಯಮಂತ್ರಿ ಅಂದ್ರೆ ನಮ್ಮ ಭಾರತದಲ್ಲಿ ಕುಮಾರಸ್ವಾಮಿ ಅವರು ಒಬ್ಬರೇ ರೈತರ ಸಾಲ ಮನ್ನಾ ಮಾಡಿರೋದು. ಎಲ್ಲಾ ವಿಷಯಗಳನ್ನ ಕೇಳ್ತೀವಿ, ಯಾಕಂದ್ರೆ ಇದು ದೀರ್ಘಕಾಲದ ಸಂದರ್ಶನ, ಇಡೀ ದಿನದ ಕತೆ. ಇವತ್ತು ಪಂಚರತ್ನ ರಥಯಾತ್ರೆಯನ್ನ ಮಾಡ್ಕೊಂಡು ಹೋಗ್ತಾ ಇದಾರೆ. ಹಾಲೂರು ದುದ್ನಳ್ಳಿ ಗ್ರಾಮದಲ್ಲಿ ಇದೀನಿ, ದೇನಳ್ಳಿ ವಿಧಾನಸಭಾ ಕ್ಷೇತ್ರ. ಮತ್ತೆ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಅವ್ರು ಬೆಳೆದಂತ ಬೆಳೆ ನಾಶ ಆಗಿರೋದು ಒಂದು ಭಾಗ, ಬೆಳೆ ಪರಿಹಾರ ಕೊಡ್ತಕ್ಕಂಥದ್ದು ಅದು ಲೆಕ್ಕಕ್ಕಿಲ್ಲದೆ ಇರತಕ್ಕಂಥದ್ದು. ಇಲ್ಲೆಲ್ಲ ಸಾವಿರಾರು ಕಾರ್ಯಕರ್ತರು ಕಾಯ್ತಾ ಇದಾರೆ, ಕುಮಾರ್ ಅವ್ರಿಗೆ ಒಂದಷ್ಟು ಮನವಿ ಕೊಡಬೇಕು, ಮಾತಾಡಬೇಕು ಅಂತ. ಬಾಬಿ ಶಾಸಕಿ ಅಂತ ಅವ್ರ ಕಾರ್ಯಕರ್ತರು ಇವರೆಲ್ಲ ಭಾವಿಸ್ಕೊಂಡಿದ್ದಾರೆ, ಆ ಮಟ್ಟಿಗೆ ಕಾನ್ಫಿಡೆನ್ಸ್ ಇಟ್ಕೊಂಡಿದ್ದಾರೆ. ನಾವು ಕೊಟ್ಟಿರ್ತಕ್ಕಂಥ 5 ವರ್ಷದ ಆಡಳಿತನ ಜನ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಪಂಚರತ್ನ ಅಂತಕ್ಕಂಥ ಯೋಜನೆಗಳ ಬಗ್ಗೆ ಹೇಳ್ತಾ ಇದ್ದೇನೆ. ಪ್ರಧಾನಮಂತ್ರಿಗಳು ಅವನು ಬದುಕಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಇಟ್ಟಿದ್ದಾರೆ. ಈಗ ಕುಮಾರಸ್ವಾಮಿ ಅವರಿಗೆ ಮುಂದಿನ ಗ್ರಾಮಗಳಿಗೆ ಹೋಗ್ತಾರೆ, ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ. ದೇವನಹಳ್ಳಿಯಿಂದ ಈಗ ದೊಡ್ಡಬಳ್ಳಾಪುರದ ಕಡೆಗೆ ಪಂಚರತ್ನ ಯಾತ್ರೆ ನಡೀತಾ ಇದೆ. ನಾವೀಗ ದೊಡ್ಡಬಳ್ಳಾಪುರದ ರಾಜಘಟ್ಟದಲ್ಲಿದ್ದೀವಿ. ದೊಡ್ಡಬಳ್ಳಾಪುರದಲ್ಲಿ ನನ್ನ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡ್ಬಂದು ಅವರ ಜೈಕಾರ ಹಾಕಿಸಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಇನ್ನು ದೊಡ್ಡ ಮಟ್ಟಿಗೆ ಹೋಗ್ಬೇಕಾಗಿದೆ ಬೇರೆ ಬೇರೆ ಹಳ್ಳಿಗಳ ಕಡೆ. ಸರ್, ಹೇಗ್ ನಡೀತಾ ಇದೆ ಸ್ಟ್ರಾಟಜಿ, ಎಷ್ಟು ವರ್ಕೌಟ್ ಆಗುತ್ತೆ, ಏನು ಪ್ಲಸ್ ಆಗುತ್ತೆ ಅಂತ ಪಂಚರತ್ನ ಇಂದ? 20 ವರ್ಷದಲ್ಲಿ ಅವ್ರಿಗೆ ರೆಸ್ಪಾನ್ಸ್ ಸಿಗಲ್ಲ, ಅದಕ್ಕಿಂತ ಹೆಚ್ಚಿಗೆ ರೆಸ್ಪಾನ್ಸ್ ಈ ಸಲ ಸಿಗ್ತಾ ಇದೆ. ರೈತರು ಉಳಿಬೇಕು ಅಂದ್ರೆ ಕುಮಾರಣ್ಣ ಸಿಎಂ ಆಗ್ಬೇಕು. ಖಂಡಿತವಾಗ್ಲೂ ನಾವೆಲ್ಲ ರಾಜಕಾರಣ ಮಾಡ್ಲಿಕ್ಕೆ ಬಂದಿರೋದು ಸ್ಥಾನಮಾನಗಳು ಬಹಳ ಮುಖ್ಯ ಆಗ್ತದೆ. ದೇವೇಗೌಡರು ಸಾಹೇಬರ ಒಂದು ಹೋರಾಟದ ಪ್ರತಿಫಲ ಇನ್ನು ಉಳಿದಿದೆ ರೈತರ ಪಕ್ಷ. ಇದಾಗ್ಬೇಕಾಗಿತ್ತು, ಇದಾಗಿಲ್ಲ ಅಂದಾಗ ಏನಾಗ್ಬೇಕು ಅಂತ ನಿರೀಕ್ಷೆಗಳಿದೆ ಅಂತ? ಆ ಒಂದು ಸೋಲು ನನ್ನ ಜೀವನದಲ್ಲಿ ಪಾಠ ಕಲಿಸಿದೆ. ಇವಾಗ ನಾವು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಆರೂಢಿಯಿಂದ ಮುಂದೆ ಹೋಗ್ತಾ ಇದ್ದೀವಿ. 2023ಕ್ಕೆ ಶತಾಯಗತಾಯ ನಾವು ಅಧಿಕಾರಕ್ಕೆ ಬರಲೇಬೇಕು ಅನ್ನೋದು JDS ನ ಉದ್ದೇಶ. ಕುಮಾರಸ್ವಾಮಿ ಅವರಿಗೆ ನಿಖಿಲ್ ಕುಮಾರಸ್ವಾಮಿ ಸಾಥ್ ಕೊಟ್ಟಿದ್ದಾರೆ. ಪ್ರತಿ ತಿಂಗಳು ಸರ್ಕಾರದ ಕಡೆಯಿಂದ ಗೌರವಧನವನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಕೊಡಬೇಕು ಅಂತಕ್ಕಂತ ನಿರ್ಧಾರವನ್ನ ಮಾಡಿದ್ದಾರೆ. ಈಗ ದೊಡ್ಡಬಳ್ಳಾಪುರದ ತಹಶೀಲ್ದಾರ್ ಕಚೇರಿ ಮುಂದೆ ನಿಖಿಲ್ ಅವರು ಮಾತಾಡ್ತಿದ್ದಾರೆ, ಕುಮಾರಸ್ವಾಮಿ ನಮ್ಮ ಹಿಂದಿನ ಕಾರ್ನಲ್ಲಿ ಇದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಹಿಡಿದು ರಾತ್ರಿ 12 ಗಂಟೆ ಆದರೂ ಸರಿ ಇಡೀ ದೇವನಹಳ್ಳಿ ಮತ್ತು ದೊಡ್ಡಬಳ್ಳಾಪುರವನ್ನ ಸುತ್ತುತ್ತೀನಿ ಅನ್ನೋ ಉತ್ಸಾಹ ಕುಮಾರಸ್ವಾಮಿ ಅವ್ರದ್ದು. 25-30 ವರ್ಷದ ಹುಡುಗರು 5 ನಿಮಿಷ ನಿಂತ್ಕೊಂಡ್ರೆ ಓಡಾಡೋದು ಸುಸ್ತಾಗ್ತಾರೆ. ಕುಮಾರಣ್ಣ 15 ಗಂಟೆ ಯಾಕಿದು ಅಂತ ನನ್ನ ಒಂದು ಪ್ರಶ್ನೆ ನೇರವಾಗಿ ನಿಮಗೆ. ಇಲ್ಲಿ ನನ್ನ ಸ್ವಾರ್ಥಕ್ಕಿಂತ ಹೆಚ್ಚಾಗಿ ನನ್ನ ಆರೋಗ್ಯವನ್ನು ಲೆಕ್ಕಿಸದೆ ಜೀವನದಲ್ಲಿ ರಿಸ್ಕ್ ತಗೊಂಡಿರ್ತಕ್ಕಂಥದ್ದು ಈ ನಾಡಿನ ಜನತೆ ಉಳಿತಿದೆ. ಒಟ್ಟಾರೆ ಕುಮಾರಸ್ವಾಮಿ ಅವರ ಈ ದಿನದ ಡೇವಿತ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಮತ್ತೆ ಬೆಳಿಗ್ಗೆ ಎದ್ದು ಮುಂದಿನ ಯಾತ್ರೆ ಕೈಗೊಳ್ತಾರೆ.